ಜೀವ, ನಿಮಗೆ ಗೊತ್ತು, ಕಳೆದ 2 ವರ್ಷದಿಂದ ಕೃಷ್ಣ ಕಸ್ಟಡಿ ಕೇಸ್ನ ಚಾಲೆಂಜ್ ಆಗಿ ತಗೊಂಡು ನಡೆಸ್ತಿದ್ದೀನಿ. ಥ್ಯಾಂಕ್ ಯು ಮೈತ್ರಿ ಅವರೇ, ನನಗೋಸ್ಕರ ತುಂಬಾ ಶ್ರಮ ತಗೊಂತ ಇದ್ರೆ. ನಾನು ಶ್ರಮ ತಗೊಂಡಿರೋದು ನಿಮಗೋಸ್ಕರ ಅಲ್ಲ, ಆ ಪುಟ್ಟ ಕಂದಮ್ಮಗೋಸ್ಕರ. ಆ ಜನಾರ್ದನು ನಮ್ಮನ್ನ ಸೋಲಿಸ್ಬೇಕು ಅಂತ ಸಾಕಷ್ಟು ಪ್ರೊಪೊಗ್ಯಾಂಡಾ ಪ್ಲಾನ್ ಮಾಡಿದಾನೆ. ಇದುವರೆಗೂ ಅದಕ್ಕೆ ಸರಿಯಾದ ಕೌಂಟರ್ ಕೊಟ್ಟು ಡಿಫೆಂಡ್ ಮಾಡ್ಕೋತಾ ಬಂದಿದೀವಿ. ಇನ್ಮೇಲೂ ಮುಂದುವರಿಬೇಕು, ನಾವು ಕೇಸ್ ಗೆಲ್ಬೇಕು ಅಂದ್ರೆ ನೀವು ಕೋಆಪರೇಟ್ ಮಾಡ್ಬೇಕು. ಜೀವ ಮೈತ್ರಿ ಅವರೇ, ಕೃಷ್ಣಂಗೋಸ್ಕರ ನಾನು ಪ್ರಾಣ ಒತ್ತೆಟ್ಟು ಹೋರಾಟ ಮಾಡ್ತಾ ಇದ್ದೀನಿ. ಮತ್ತೆ ಜನಾರ್ದನ್ ಇಂಡಿಯಾಗ್ ಬಂದಿರೋ ವಿಷಯ ನೀವ್ ಯಾಕೆ ನನಗೆ ಹೇಳಲಿಲ್ಲ? ಸಾರಿ, ಅವ್ರು ಇಲ್ಲಿಗೆ ಬಂದಿರೋ ವಿಷಯ ನನಗೂ ನೆನ್ನೆ ಗೊತ್ತಾಗಿತ್ತು. ತಕ್ಷಣ ನನಗೊಂದು ಫೋನ್ ಮಾಡ್ಬೋದಿತ್ತಲ್ವಾ, ಕಡೆ ಪಕ್ಷ ಒಂದ್ ಮೆಸೇಜ್ ಕಳಿಸ್ಬೋದಿತ್ತಲ್ವಾ. ನಿಮಗೆ ಗೊತ್ತು ಜನಾರ್ದನ್ ಎಷ್ಟು ಡೇಂಜರಸ್, ಎಷ್ಟು ಕ್ರಿಕೆಟ್ ಗೇಮ್ಸ್ ಗಳು ಆಡ್ತಾನೆ ಅಂತ. ಇನ್ನು ಮುಂದೆ ತುಂಬಾ ಕಾಶಿಯಸ್ ಆಗಿರ್ಬೇಕು ಜೀವ. ನಿಮ್ ಹೆಸರನ್ನ ಕೆಡ್ಸೋದಕ್ಕೆ ಜನಾರ್ದನ ಎಂಥ ಕೆಳಮಟ್ಟಕ್ಕೆ ಬೇಕಾದ್ರೂ ಹೋಗ್ತಾನೆ. ಕೃಷ್ಣನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ಳಿ, ಒಂದ್ ಸ್ವಲ್ಪ ಯಾಮಾರದ್ರು ಕೃಷ್ಣನ್ನ ಮಾಯಾ ಮಾಡಿಸ್ಕೊಳ್ತಾರೆ. ಅಕ್ಕ, ದೊಡ್ಡಮ್ಮ ಹೇಳಿದ್ರು ಅಂತ ನೀನ್ ಇವತ್ತು ಹೊಗಳಬಾರ್ದಿತ್ತು. ಆ ಅಶ್ವಿನ್ ಬಗ್ಗೆ ನಂಗೆ ಒಳ್ಳೆ ಒಪಿನಿಯನ್ ಇಲ್ಲ ಗೊತ್ತಾ. ನಂಗ್ ಅವ್ನ್ ನೋಡಿದ್ರೆ ಅವನ್ಗೇನೋ ಪ್ರಾಬ್ಲಮ್ ಇದೆ ಅನ್ಸುತ್ತೆ. ಕೆಲವೊಬ್ರು ಇರ್ತಾರಲ್ಲ, ಹೊರಗೊಂತರ ಒಳಗೊಂತರ, ಆ ಕ್ಯಾಟಗರಿಗೆ ಸೇರ್ದು ಅಂತ ಅನ್ಸುತ್ತೆ. ನನ್ಗೂ ಒಂದೊಂದ್ಸಲ ಹಾಗೆ ಅನ್ಸುತ್ತೆ. ನೋಡು ನೋಡು, ನಮ್ಮಿಬ್ರಿಗೂ ಒಂದ್ಮೇಲೆ ಸೇಮ್ ಒಪಿನಿಯನ್ ಇದೆ. ಆದ್ರೆ ಅವ್ನ್ ಯಾವತ್ತೂ ನನ್ ಜೊತೆ ಮಿಸ್ಬಿಹೇವ್ ಮಾಡೋದಾಗಿರ್ಬೋದು ಅಥವಾ ನನ್ಗೆ ಅವಮಾನ ಆಗೋ ತರ ನಡ್ಕೊಳ್ಳೋದಾಗಿರ್ಬೋದು ಮಾಡಿಲ್ಲ ಕಣೆ. ಅವನೇನೋ ಮನುಷ್ಯ ಸ್ವಲ್ಪ ವಿಚಿತ್ರ ಅಂತ ನಾವು ಅವನ್ನ ಜಡ್ಜ್ ಮಾಡೋದು ಸರಿಯಲ್ಲ ಅನ್ಸುತ್ತೆ. ಆದ್ರೂ ಅವ್ನ್ ವಿಯರ್ಡೆ. ಅದಕ್ಕೆ ಹೇಳ್ತಿದೀನಿ, ಏನಾದ್ರೂ ಒಂದ್ ರೀಸನ್ ಹೇಳ್ಬಿಟ್ಟು ಮನೆಯಲ್ಲೇ ಉಳ್ಕೊ. ಅಟ್ ಲೀಸ್ಟ್ ನೀನ್ ಅನ್ಕೊಂಡಂಗಾದ್ರೂ ಇವತ್ತಿನ ಡೇನ ಸ್ಪೆಂಡ್ ಮಾಡ್ಬೋದು. ಆದ್ರೆ ಅಮ್ಮ ಹೇಳದ್ಮೇಲೆ ನಾನು ಇಲ್ಲ ಅನ್ನಕ್ ಆಗಲ್ಲ ನಿಧಿ. ಅಮ್ಮನ್ ಮಾತಂತೂ ಮೀರಲ್ಲ ನೀನು. ಅಕ್ಕ, ನಿನ್ ಕಾಗಲ್ ಹೋಗ್ತಿದ್ಯಾ? ನಿನ್ ಹತ್ರ ಇದ್ದಿದ್ದ ಅಂಬೆಗಾಲಿನ ಕೃಷ್ಣನ ದೊಡ್ಡಮ್ಮ ಎತ್ಕೊಂಡ್ರು ಅಂತ ಅಂದೆ, ಇವಾಗ ಅದಿಲ್ದೆ ನಿನ್ ಕಾಗಲ್ ಹೆಂಗ್ ಹೋಗ್ತೀಯಾ? ಏನ್ ಮಾಡ್ಲಿ ಅಂತ ನನ್ಗೂ ಗೊತ್ತಾಗ್ತಾ ಇಲ್ಲ ನಿಧಿ. ಕಿವಿ ಹತ್ರನೇ ಬಂದ್ಬಿಟ್ಟು ಕಿರುಚ್ಬೇಕಾ? ಸ್ವಲ್ಪ ಮೆಲ್ಲಕ್ ಹೇಳಿದ್ರೆ ಆಗಲ್ವಾ? ಈ ಸೂಪರ್ ಸ್ಟಾರ್ ನ ಜೀಪ್ ಅಲ್ಲಿ ಕರ್ಕೊಂಡು ಹೋಗಕ್ಕಾಗತ್ತ? ಅದಕ್ಕೆ ಈ ನನ್ನ ಬ್ಲಾಕ್ ಬ್ಯೂಟಿ, ಈ ಬ್ಯೂಟಿಗೋಸ್ಕರ ತಗೊಂಬಂದಿದ್ದೀನಿ. ನೀನ್ ಬ್ಯಾಕ್ ಸೀಟ್ ಅಲ್ಲಿ ಯಾವಾಗ್ಲೂ ಕೂತ್ಕೊಳ್ಳೋದಂತ ನನ್ ಗೊತ್ತು. ಸೂಪರ್ ಸ್ಟಾರ್ ಯಾವಾಗ್ಲೂ ಫ್ರಂಟ್ ಸೀಟ್ ಅಲ್ಲಿ ಕೂತ್ಕೊಳ್ಳೋದಿಲ್ಲ. ನಾನು ನಿನ್ ಜೊತೆ ಬ್ಯಾಕ್ ಸೀಟ್ ಅಲ್ಲೇ ಕೂತ್ಕೊಂಡು. ಯೋರ್ ಆಸಮ್. ಮತ್ತೆ ಥ್ಯಾಂಕ್ ಯು ಅಮ್ಮ. ಅಮ್ಮ ಯಾವತ್ತು ನನ್ನ ಧೈರ್ಯನ ದೂರ ಮಾಡಲ್ಲ, ಜೊತೆಲೆ ಕೈ ಹಿಡ್ಕೊಂಡು ನಡೆಸ್ತಾರೆ. ಸಿಕ್ಕಾಪಟ್ಟೆ ಹಶುವಾಗ್ತಿದೆ, ತಿನ್ಬಿಡ್ಲ. ಚಿತ್ರಾನ್ನ ಕೊಡಿ, ಚಿತ್ರಾನ್ನ ಮೊಸರನ್ನ ಕೊಡಿ. ಕೊಟ್ಟೆ 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 ಬೇಡ ಬೇಡ.
ಪಾಪ ರಕ್ಷಿತ್ ಒಬ್ನೇ ತಿನ್ಬೇಕಾಗುತ್ತೆ. ಬಾಳ ಮಾಮ ಹೇಳ್ದಂಗೆ ಅವ್ಗೆ ಡೇಟಿಂಗ್ ಆಗಲ್ಲ. ಹೌದು, ಯಾಕ್ ಇನ್ನು ಬಂದಿಲ್ಲ ಇವನು? ಅಶ್ವಿನ್, ಅಲ್ಲಿ ಒಳ್ಳೆ ಗಮ ಬರ್ತಿದೆ, ಅಲ್ಲಿ ಒಳ್ಳೆ ತಿಂಡಿ ಮಾಡ್ತಾರೆ ಅನ್ಸುತ್ತೆ. ಶೀ, ಲೋ ಕ್ಲಾಸ್ ಗಳು ತಿನ್ನೋ ಜಾಗ ಇದು, ನಿನ್ನಂತ ಸ್ಟಾರ್ಗಳಿಗಲ್ಲ. ಡ್ರೈವರ್, ಸ್ಟಾರ್ಗಳಿಗಂತಾನೆ ಸ್ಟಾರ್ ಹೋಟೆಲ್ ಇದೆ. ಅಂಬೆಗಾಲಿನ ಕೃಷ್ಣ ರಚನನ್ ಕೈಗೆ ವಾಪಸ್ ಹೇಗೋಯ್ತು? ನನ್ ರೂಮಿಂದ ನನಗೆ ತಿಳಿದ ಹಂಗೆ ಏನನ್ನಾದ್ರೂ ಸಾಕ್ಸೋ ಧೈರ್ಯ ಇರೋದು ಈ ಮನೆಯಲ್ಲಿ ನಿನಗೆ. ಹೇಳು, ಯಾಕ್ ಹೀಗ್ ಮಾಡ್ದೆ? ಸೈಲೆಂಟ್ ಆಗಿ ಕಳ್ತನಕ್ಕೂ ಇಳಿದ್ಬಿಟ್ಟ. ಈಗ ಕಳ್ತನಕ್ಕೂ ಕಾಳಜಿಗೂ ವ್ಯತ್ಯಾಸ ಇದೆ ತೇಜ. ನಿಧಾನಕ್ಕೆ ನನ್ ಕಣ್ಣನ್ನು ನೋಡ್ಕೊಂಡ್ ಮಾತಾಡೋ ಧೈರ್ಯ ಬರ್ತಾ ಇದೆಯಾ ನಿನಗೆ? ಅಶ್ವಿನ್ ಜೊತೆಗೆ ರಚನನ ಯಾಕೆ ಹೊರಗಡೆ ಕಳಿಸಿದ್ರಿ? ಅದಕ್ಕೆ ಯಾಕೆ ಯಾತಕ್ಕೆ ನಿನಗೆ ಕಾರಣ? ನಿನ್ ಪರ್ಮಿಷನ್ ತಗೊಂಡು ಏನಾದ್ರು ಮಾಡ್ಬೇಕಾ ಅದಕ್ಕೆ? ಈಗ ನೀವ್ ಹೇಳಿದ್ ಕರೆಕ್ಟ್. ಅದಕ್ಕೆ ದಿನದಿಂದ ದಿನಕ್ಕೆ ಚಿಗುರ್ಕೋತಾ ಇದ್ದ ನೀವು. ಅಂದ್ಹಾಗೆ ಅಶ್ವಿನ್ ಯಾಕೆ ಇದ್ದಕ್ಕಿದ್ದಾಗೆ ಮನೆಗ್ ಬಂದ ಇವತ್ತು? ನೀವು ರಚನನ ಅವನ ಜೊತೆ ಯಾಕೆ ಕಳಿಸ್ಕೊಟ್ರಿ? ನೀವೇನಾದ್ರೂ ವಿಷಯ ಮಾಡ್ತಿದ್ದೀರಾ ಅಂದ್ರೆ ಅದ್ರ ಹಿಂದೆ ದೊಡ್ಡ ಪ್ಲಾನಿಂಗ್ ಇರುತ್ತೆ. ಸಮಯ ಬಂದಾಗ ಅದು ನಮಗೆ ಗೊತ್ತಾಗುತ್ತೆ ಬಿಡಿ. ಅದಕ್ಕೆ ನಿನ್ ಕೈಗೆ ಆ ಖಡ್ಗ ಯಾಕೆ ಬಂತು ಅನ್ನೋದನ್ನ ಮರ್ತ್ಬಿಟ್ಯ ಮನೋಹರ್? ಕೈದಿಗಳಿಗೆ ಬೇಡಿ, ಗುಲಾಮರಿಗೆ ಸರ್ಪಳಿ ಹೇಗೋ ಅದೇ ತರ ಈ ಖಡ್ಗ ನಿನ್ ಪಾಲಿಗೆ. ಆಜ್ಞೆನ ಪಾಲ್ಸೋ ಸ್ಥಾನದಲ್ಲಿ ನಿಂತಿದ್ಯಾ ನೀನು? ಪ್ರಶ್ನೆ ಮಾಡೋ ಸ್ಥಾನದಲ್ಲಲ್ಲ. ಗೊತ್ತಾಯ್ತಾ? ಚಪ್ಪಲಿ ಚಿನ್ನದಾದ್ರೂ ಅದ್ರ ಜಾಗ ಕಾಲ್ ಕೆಳಗೆ ನೆನ್ಪಿರ್ಲಿ. Just a minute, beauty. ಹೆತ್ತು ಹೊತ್ತು ಸಾಕಿ ಸಲಹಿದು ನಮ್ಮನ್ನೇ, ಅದೇ ಅವನ ಅಬ್ಬೆ ಪರಿ ಜೀವನಕ್ಕೋಸ್ಕರ ದೂರ ಮಾಡ್ಕೊಂಡು ಹೋಗ್ತಾಳೆ ಅಂತಂದ್ರೆ ನಾ ಬದುಕಿದ್ದು ಸತ್ತಂಗೆ ಅಲ್ವಲ್ಲಂತ. ಅವಳು ನಮಗೆ ಅವಮಾನ ಮಾಡಿಲ್ಲಲ್ಲಂತ, ನಾವು ಅವಳ ಮೇಲೆ ಇಟ್ಟಿದ್ವಲ್ಲ ಪ್ರೀತಿ ವಿಶ್ವಾಸ, ಅದಕ್ಕೆ ಅವಮಾನ ಮಾಡಿದಾಳೆ. ತಂದೆ ತಾಯಿ ಮಕ್ಕಕ್ಕೆ ಮಸಿ ಬೆಳೆಯುವಂತ ಇಂಥ ಮಕ್ಕಳು ಇದ್ರು ಒಂದೇ ಇಲ್ಲದೆ ಇದ್ರು ಒಂದೇ. ದಯವಿಟ್ಟು ಬೇಡ.
ಇನ್ನು ಮುಂದೆ ಅವಳು ಯಾವ ನೆನಪು ನಮ್ಮ ಮನಸ್ಸಲ್ಲಿ ಮನೆಯಲ್ಲಿ ಇರೋ ಹಾಗಿಲ್ಲ. ಅಮ್ಮನ ಫೋಟೋ ಕೊಡ್ತೀರಾ? ನನ್ನ ಹತ್ರನೂ ಇಲ್ಲ ಕಣ. ನಿಮ್ಮ ಹತ್ರನೂ ಇಲ್ವಾ? ಅಯ್ಯೋ, ಮತ್ತೆ ಅಮ್ಮ ಹೇಗಿದ್ದೆ ನನ್ನ ನಾನು ಹೇಗ್ ತಿನ್ಕೊಳ್ಳೋದು? ಪುಟ, ನೀನ್ ತಿಂತಾ ಇರು, ನಾನ್ ಕಾಲ್ ಅಟೆಂಡ್ ಮಾಡ್ಬೇಕು. ಹಲೋ, ಏನಪ್ಪ ಫೋನ್ ಮಾಡಿದ್ದು? ಕೃಷ್ಣ ಎಲ್ಲಿದ್ದಾಳೆ ಗೊತ್ತಿಲ್ಲ. ದಯವಿಟ್ಟು ನನ್ನ ತಾಳ್ಮೆನ ಪರೀಕ್ಷೆ ಮಾಡ್ಬೇಡಿ. ಹೇಳಿ ಕೃಷ್ಣ ಎಲ್ಲಿ? ಗೊತ್ತಿಲ್ಲ ಅಂದಲ್ಲ. ತಾತ ಫೋನ್ ಅಲ್ಲಿ ಬಿಸಿ ಇದ್ದಾರೆ, ಏನ್ ಮಾಡೋದು ಈಗ? ಗೊತ್ತಿದ್ರು ಹೇಳೋದಿಲ್ಲ. ನೋಡಿ, ವೆಲ್ಕಮ್ ಟು ಕಿಂಗ್ಸ್ ಹೋಟೆಲ್, ಮೇ ಟೇಕ್ ಯುವರ್ ಆರ್ಡರ್. ಯಾಕಪ್ಪ ಸೈಲೆಂಟ್ ಆಗ್ಬಿಟ್ಟೆ? ಒಬ್ನೇ ಕುತ್ಕೊಂಡು ಅಳ್ತಾ ಇದೀಯಾ? ಸ್ವಲ್ಪ ಜೋರಾಗಳಪ್ಪ, ನಾನು ಕೇಳಿಸ್ಕೊತೀನಿ. ಅತ್ತಿಗೆ, ನೀವ್ ಹೇಳ್ತಿರೋದ್ ನಿಜನಾ? ಅಯ್ಯೋ, ನನ್ ಮಗನ್ಗೆ ನಿಮ್ ಮಗಳನ್ನ ಕೊಟ್ಟು ಮದ್ವೆ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ರ? ಅಯ್ಯೋ ಅಯ್ಯಯ್ಯೋ, ಈ ಆನಂದಕ್ಕೆ ನನಗೆ ಹೆಂಗೆಗೂ ಆಗ್ತಿದ್ಯಲ್ಲಪ್ಪ. ಅಯ್ಯೋ, ನಾನು ಸೂಪರ್ ಸ್ಟಾರ್ ರಚನಾಗೆ ಹತ್ತೆ ಆಗ್ತೀನ. ರಚನಾ, ರಚನಾ ನನ್ ಸೊಸೆ ಆಗ ಬಂದ್ರೆ ಆಮೇಲೆ ಆಮೇಲೆ ನೋಡ್ದವ್ರಲ್ಲ ನನ್ನ, ನೀವು ಸೂಪರ್ ಸ್ಟಾರ್ ರಚನಾ ಅತ್ತೆನಾ ಅಂತ ಕೈ ಮುಗ್ದು ಗೌರವ ಕೊಡುವಾಗ ಅಯ್ಯೋ ಅಯ್ಯಯ್ಯಯ್ಯಯ್ಯಯ್ಯೋ. ಇದೇ ಪ್ರಪೋಸಲ್ ನಾನು ಕೊಟ್ಟಾಗ ಹಾರಾಡ್ಬೇಡ, ಎಗರಾಡ್ಬೇಡ, ತಿರುಕನ ಕನ್ಸು ಕಾಣ್ಬೇಡ. ಈ ವಜ್ರೇಶ್ವರಿ ಅಂದ್ರೆ ಏನು ಅಂತ ಗೊತ್ತಾ ನಿನಗೆ ಅಂತ ಪೇಜ್ ಗಟ್ಲೆ ಬಿಲ್ಡಪ್ ಡೈಲಾಗ್ಸ್ ಎಲ್ಲ ಹೊಡೆದೆ. ಇದೇನಿದು ಸಡನ್ ಆಗಿ ಚೇಂಜ್ ಓವರ್ ಅಲ್ಲಿ ಹೊಸ ಸೀನ್? ಎಸಿ ಇಲ್ದೆ ಇರೋಕ್ಕಾಗೋಲ್ಲ ಅಂತ ಬೇಸಿಗೆಲ್ ಒದ್ದಾಡೋ ನಾವು, ಚಳಿಗಾಲದಲ್ಲಿ ಎಸಿ ಬಂದ್ ಮಾಡಿ ಸ್ವೆಟರ್ ಟೋಪಿ ಹಾಕೊಂಡು ಓಡಾಡ್ತಾ ಇರ್ತೀವಿ. ಪ್ರಕೃತಿಗೆ ತಕ್ಕಂಗೆ ದೇಹದ ನಿಯಮ ಬದಲಾಗುತ್ತೆ, ಪರಿಸ್ಥಿತಿಗೆ ತಕ್ಕಂತೆ ಬದುಕಿನ ನಿರ್ಧಾರಗಳು ಬದಲಾಗ್ತಾ ಇರುತ್ತೆ. ಅವತ್ ನೀನ್ ಹೇಳಿದ ಒಂದ್ ಮಾತು ನಂಗೆ ತುಂಬಾ ಇಷ್ಟ ಆಯ್ತು. ಹಣ, ಆಸ್ತಿ, ಅಧಿಕಾರ ಅನ್ನೋದು ನಮ್ ಕುಟುಂಬದ ಒಳಗೆ ಇರ್ಬೇಕು, ದಾಟಿ ಹೊರಗಡೆ ಹೋಗ್ಬಾರ್ದು ಅನ್ನೋದು. ರಚನಾ ಯಾವತ್ತಿಗೂ ಈ ವಜ್ರೇಶ್ವರಿ ಸುಪರ್ದಿಲೇ ಇರ್ಬೇಕು. ನನ್ನ ದಾಳಕ್ಕೆ ತಕ್ಕ ಹಾಗೆ ಕುಣಿಬೇಕು, ನನ್ನ ದಾಳಕ್ಕೆ ತಕ್ಕ ಹಾಗೆ ನಡಿಬೇಕು. ಅವಳು ಯಾವ ಕಡೆ ತಿರುಗಿದ್ರು ಈ ವಜ್ರೇಶ್ವರಿ ಮಾತ್ರ ಕಾಣ್ತಿರ್ಬೇಕು. ಅದಾಗ್ಬೇಕು ಅಂದ್ರೆ ನಿನ್ನ ಮಗ ಅಶ್ವಿನ್ಗೂ ರಚನಾಗೂ ಮದುವೆ ನಡೀತಾ ಇದೆ. ಬಟ್ಟೆ ಎಲ್ಲ ಹಾಳಾಯ್ತು. ಬೇಬಿ ಬಿಟ್ಟು ನಾನು ತಾತನ ಜೊತೆ ಬರ್ಲೇಬಾರ್ದಿತ್ತು. ನನ್ ಮೊಸರನ್ನ ತಿನ್ಕೊಂಡು ಆರಾಮಾಗಿರ್ಬೋದಿತ್ತು. ಸ್ಟಾರ್ ಜೊತೆ ನೆಮ್ಮದಿ ಮಾತಾಡೋಣ ಅಂದ್ರೆ ಸ್ಟಾರ್ ಸಿಕ್ಕಿಲ್ಲ. ಬಾಗ್ಲು ತೆಗಿರಿ. ಅಯ್ಯೋ, ಡೋರ್ ಲಾಕ್ ಆಗ್ಬಿಟ್ಟಿದೆ.
ನನ್ ಮೊದಲನೇ ಸಿನಿಮಾ ಮುಹೂರ್ತ ಬರ ತಿಂಗ್ಳಿಗೆ ಫಿಕ್ಸ್ ಆಗಿದೆ. ಒಂದು ಹೀರೋಯಿನ್ ಓಕೆ ಮಾಡಿದೀವಿ, ಬಟ್ ಸ್ಟಿಲ್ ನೀನ್ ನನ್ ಜೊತೆ ಆಕ್ಟ್ ಮಾಡಿದ್ರೆ ಸಕ್ಕದಾಗಿರುತ್ತೆ. ಡಾನ್ಸಿಂಗ್ ಸ್ಟಾರು, ಲೇಡಿ ಸೂಪರ್ ಸ್ಟಾರು ಒಂದೇ ಸಿನಿಮಾದಲ್ಲಿ, ಅದು ನನ್ ಲಾನ್ ಸಿನಿಮಾಲೇ ಒಂದಾದ್ರೆ ಅದ್ರ ಮಜಾನೇ ಬೇರೆ. ಬ್ಯೂಡಿ, ನೀನ್ ನನ್ ಜೊತೆ ಆಕ್ಟ್ ಮಾಡ್ತೀಯ? ಬ್ಯೂಡಿ, ನನ್ ಜೊತೆ ಆಕ್ಟ್ ಮಾಡಕ್ ನಿಂಗೆ ಓಕೆ ಅಲ್ಲ? ವಜ್ರೇಶ್ವರಿ ಅತ್ತೆಗೆ ಹೇಳಿ ಫಿಕ್ಸ್ ಮಾಡಿಸ್ಬಿಡ್ಲ. ಅಲ್ಲ, ನಾನು ಇದೆಲ್ಲ ನಾನು ನಿಮ್ಗೋಸ್ಕರ ಆರ್ಡರ್ ಮಾಡಿರೋ ಡಿಶ್. ಬ್ಯೂಟಿ, ಅಲ್ಲ ನಾನು ಬೇರೆ ಏನೇನು ಅದನ್ನ ನಾನು ಕ್ಯಾನ್ಸಲ್ ಮಾಡಿಬಿಟ್ಟೆ. 7-star ಹೋಟೆಲ್, ಯಾರಾದ್ರೂ ಇಡ್ಲಿ ಸಾಂಬಾರ್ ತಿಂತಾರ ನೋಡ್ದವ್ರು ನಮ್ ಬಗ್ಗೆ ಚೀಪಾಗಿ ಅನ್ಕೊಳಲ್ವಾ? ಅದಕ್ಕೆ ನನಗೆ ಇಷ್ಟವಾದದನ್ನ ಆರ್ಡರ್ ಮಾಡಿದ್ದೀನಿ. ಎಂಜಾಯ್ ದ ಫುಡ್ ಬೇಬಿ. ನಿಮ್ ಜೊತೆ ಒಂದೇ ಒಂದ್ ಸೆಲ್ಫಿ. ಥ್ಯಾಂಕ್ ಯು ಮೇಡಮ್. ಬ್ಯೂಟಿ, ಎಲ್ಗ ಹೋಗ್ತಿದ್ಯಾ? ಹಲೋ ಸರ್, ಇವ್ರೆ ಒಂದ್ನಿಮಿಷ, ಯಾಕೆ ಕುಂತಾ ಇದ್ದೀರಾ? ಕೈಗೆ ಬೇರೆ ಬ್ಯಾಂಡೇಜ್ ಹಾಕೊಂಡಿದ್ದೀರಾ? ಹೋಗ್ತಾ ಸರಿಯಾಗಿದ್ರಲ್ವಾ? ಏನಾಯ್ತು ಹೇಳಿ. ಸರ್, ಯಾಕೆ ಸರ್, ನಾನೇನ್ ಮಾಡಿದೆ? ಸೆಲ್ಫಿ ಹೆಸರಲ್ಲಿ ರಚನಾ ಮೇಲೆ ಬೀಳೋ ತರ ಹೋಗ್ತಾ ಇದ್ದೆ. ಏನ್ ಕತೆ ನಿಂದು? ಸರ್, ನೀವು ತಪ್ಪು ತಿಳ್ಕೊಂಡಿದ್ದೀರ ಸರ್. ನನ್ ರಚನಾ ಮೇಡಮ್ ಅವ್ರ ದೊಡ್ಡ ಫ್ಯಾನು, ಅವ್ರ ಜೊತೆ ಒಂದ್ ಸೆಲ್ಫಿ ತಗೋಬೇಕು ಅಂತ ನನ್ ದೊಡ್ಡ ಕನ್ಸಾಗಿತ್ತು ಸರ್. ಇವತ್ತ ಕನ್ಸು ನೆರವೇರ್ತು. ರಚನಾ ಮೇಡಮ್ ನನಗೆ ಕೈ ಕೂಲ್ ಕಾಲ್ ದ ಬೆಸ್ಟ್ ಹೇಳಿದ್ರು ಅಷ್ಟೇ ಸರ್, ಇನ್ನೇನು ಇಲ್ಲ ಸರ್. ಹೌದಾ? ಹೌದು ಸರ್. ಹಾಗಿದ್ರೆ ನಾನು ನಿಮ್ ಹ್ಯಾಂಡ್ಗೆ ಶೇಕ್ ಹ್ಯಾಂಡ್ ಕೊಡ್ತೀನಿ. ಇದು ನಂಗೆ, ಇದು ನಿಮಗೆ. ತಿನ್ನಿ, ಬೇಬಿ ಮಾಡಿದ್ದು ಸಕ್ಕತ್ತಾಗಿತ್ತೆ. ಪರವಾಗಿಲ್ಲ ಕೃಷ್ಣ, ನೀನ್ ತಿನ್ನು. ನಿಮ್ಮನ್ ಬಿಟ್ಟು ನಾನು ಒಬ್ಳೆ ತಿನ್ಬೇಕಾ? ನೀವ್ ತಿಂದ್ರೆ ನಾನ್ ತಿನ್ನದು, ಇಲ್ಲ ಅಂದ್ರೆ ನಾನ್ ನಿಮ್ ಚಿತ್ರ ಇಟ್ಟು ಬಿಡ್ತೀನಿ ಅಷ್ಟೆ. ಆಯ್ತಾಯ್ತು, ನಾನು ತಿಂತೀನಿ, ನೀನು ತಿನ್.
ನಾನ್ ಡೀಪ್ ಆಗಿ ಯೋಚನೆ ಮಾಡೆ ಈ ಮದ್ವೆ ಬಗ್ಗೆ ಡಿಸೈಡ್ ಮಾಡಿರೋದು ದೇವರಾಜ. ನಿಶ್ಚಿತಾರ್ಥ ಯಾವಾಗ ಏನು ಅನ್ನೋದನ್ನ ಇಷ್ಟರಲ್ಲೇ ನಿಮ್ಗೆ ತಿಳಿಸ್ತೀನಿ. ಒಂದ್ ನಿಮಿಷ, ನನ್ನ ಮಗನ ಮದ್ವೆ ಯಾರ ಜೊತೆ ಆಗ್ಬೇಕು ಅನ್ನೋದನ್ನ ನಾನ್ ಡಿಸೈಡ್ ಮಾಡ್ತೀನಿ, ನೀನಲ್ಲ. ಮನೆ ತನಕ ಬಂದು ಬೇಡ್ಕೊಂಡಿದ್ಯ ತಂಗಿಯವ್ವ ಬೇರೆ, ಅಣ್ಣಯ್ಯ ಅಂತ ಕೈ ಚಾಚಿ ಬೇಡ್ಕೊಂಡಾಗ ಇಲ್ಲ ಅಂತ ಹೇಳಕ್ಕೆ ನನಗೂ ಮನ್ಸು ಬರ್ತಾ ಇಲ್ಲ. ಆದ್ರೂ ಮದುವೆ ಬಗ್ಗೆ ನಾನೊಂದ್ಸಲ ಯೋಚನೆ ಮಾಡ್ತೀನಿ, ಅಶ್ವಿನ್ ಜೊತೆಗೆ ಮಾತಾಡಿ. ಅಶ್ವಿನ್ ಈಗ ಎಲ್ಲಿ ಯಾರ ಜೊತೆ ಇದ್ದಾನೆ ಅಂತ ಗೊತ್ತಾ ನಿನಗೆ? ಈ ವಜ್ರೇಶ್ವರಿ ಒಬ್ಬರಿಗೆ ಕಟ್ಟ ಕಟ್ಟದ್ಲು ಅಂದ್ರೆ ಒಂದೋ ಅವರು ಶರಣಾಗ್ಬಿಡ್ತಾರೆ, ಇಲ್ದಿದ್ರೆ ಚಟ್ಟ ಹಾಕ್ಬಿಡ್ತಾರೆ. ದೇರ್ ಇಸ್ ನೋ ಅದರ್ ಆಪ್ಷನ್. ಈಗೋ ಫೀಲಿಂಗ್ ಅಲ್ಲಿ ಈ ಮದ್ವೆ ನನಗೆ ಇಷ್ಟ ಇಲ್ಲ ಅಂತ ಮಾತುಗೂ ಅಶ್ವಿನ್ ಮುಂದೆ ಹೇಳ್ಬೇಡ. ಅವನ್ ಆಮೇಲೆ ಏನ್ ಮಾಡ್ತಾನೆ ಅಂತ ನಿನಗ್ ಗೊತ್ತಿದೆ. ಹುಷಾರ್. ಕಳ್ತಿದ್ದೀರಾ ನೀವು? ಚೆನ್ನಾಗಿಲ್ವಾ? ಮೆಣಸಿನ್ಕಾಯಿ ಏನಾದ್ರೂ ತಿಂದ್ರ? ನಾನು ಅನ್ನ ಊಟ ಮಾಡಿ 3 ವರ್ಷ ಆಗುತ್ತೆ. ನೀವು ಊಟ ಮಾಡಿ 3 ವರ್ಷ ಆಯ್ತಾ? 3 ವರ್ಷದಿಂದ ಏನು ತಿಂದೇ ಇಲ್ವಾ? ಮೂರು ವರ್ಷದಿಂದ ನಾನು ಉಪವಾಸ ಇಲ್ಲ, ಫ್ರೂಟ್ಸ್ ತರಕಾರಿ ಎಲ್ಲ ತಿಂತಾ ಇರ್ತೀನಿ. ಬರೀ ಫ್ರೂಟ್ಸ್ ವೆಜಿಟೇಬಲ್ಸ್ ಅಷ್ಟೇ ತಿಂತಿರ್ತೀರಾ? ಬೋರ್ ಆಗಲ್ವಾ ನಿಮ್ಗೆ? ನೀನು ಇನ್ನೊಂದ್ ರೌಂಡ್ ಸಣ್ಣ ಆಗ್ಬೇಕು. ಹಶು ಒಂದ್ಯಲ್ಲ ಬಾ, ನಾನು ನಿನಗೆ ತಿನ್ಸ್ತೇನೆ. ಯಾಕಾಗ ನೋಡ್ತಿದ್ಯಾ? ಬೇಬಿ, ಬೇಬಿ, ಇಲ್ಲಿ ಚಿಕ್ಕ ಮಗು ನೋಡಿದ್ರ? ಇಲ್ಲಿ ನೋಡಿಲ್ವಾ ಬೇಬಿ? ಬೇಬಿ, 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 ಬೇಬಿ. ಕೃಷ್ಣ, ನಿನ್ಗೊಂದ್ ವಿಷಯ ಗೊತ್ತಾ? ನನ್ಗೆ ಮೊಸರನ್ನ ಅಂದ್ರೆ ಫೇವ್ರೆಟ್. ನಂಗೂ ಫೇವ್ರೆಟ್. ನಿಮ್ ಟೆಸ್ಟ್ ನನ್ ಟೆಸ್ಟ್ ಸೇಮ್. ಓ, ಬೇಬಿ ಸಕ್ಕದ ಅಡ್ಗೆ ಮಾಡ್ತದೆ. ಓ, ನಿಮ್ಮಪ್ಪ ಅಡ್ಗೆನು ಮಾಡ್ತಾರಾ? ಬೆಳಿಗ್ಗೆ ಅಡ್ಗೆ ಇಲ್ಲ ಸ್ಟಾರ್ಟ್, ಮನೇಲಿ ಎಲ್ಲಾ ಕೆಲ್ಸನು ಬೇಬಿನೇ ಮಾಡೋದು. ಮೊಳೆ ಗುಡ್ಸೋದು, ಒರ್ಸೋದು, ಬಟ್ಟೆ ವಾಶ್ ಮಾಡೋದು, ಪಾತ್ರೆ ತೊಳೆಯೋದು, ತಿಂಡಿ ಮಾಡಿ ತಿನ್ಸೋದು, ಸ್ಕೂಲ್ಗೆ ಡ್ರಾಪ್ ಪಿಕಪ್ ಮಾಡೋದು, ರಾತ್ರಿ ಬೆಡ್ ಟೈಮ್ ಸ್ಟೋರೀಸ್ ಹೇಳೋದು, ಎಲ್ಲ ಬೇಬಿನೇ. ಹಾಗಾದ್ರೆ ನಿಮ್ಮಮ್ಮ ಏನು ಮಾಡಲ್ವಾ? ನಂಗೆ ಅಮ್ಮ ಇಲ್ಲ.
ಆದ್ರೆ ನನ್ ಸ್ಟಾರ್ ಈಗ ನನ್ ಜೊತೆನೇ ಇದೆ. ನಮ್ಮಪ್ಪನು ಅಲ್ಲೇ ಇರೋದು. ನಿಮ್ಮಪ್ಪನು ಸ್ಟಾರ್ ಆಗಿದ್ದಾರ? ದಿನ ಅವ್ರ ನನ್ನ ನೋಡ್ತಾ ಇರ್ತಾರ. ನಾನು ಅವ್ರನ್ನ ಮಿಸ್ ಮಾಡ್ಕೊಂಡ ಹಾಗೆ ಅವರು ನನ್ನನ್ನ ಮಿಸ್ ಮಾಡ್ಕೋತಾರೆ. ಆದ್ರೂ ಮಗಳೇ ನೀನ್ ಸಂತೋಷವಾಗಿರು ಅಂತ ಅಲ್ಲಿಂದ ಆಶೀರ್ವಾದ ಮಾಡ್ತಾರೆ ಅಂತ ನನ್ಗನ್ಸುತ್ತೆ. ಮಗಳನ್ನ ಅಪ್ಪನೇ ಜಾಸ್ತಿ ಪ್ರೀತಿ ಮಾಡೋದಂತೆ ನಮ್ ಟೀಚರ್ ಹೇಳ್ತು. ನನ್ ಬೇಬಿಗೆ ನಾನ್ ಫೇವರೇಟ್, ನಿಮ್ಮ ಅಪ್ಪಂಗೆ ನೀ ಫೇವರೇಟ್. ಬೇಕಾದ್ರೆ ಅವ್ರ ಭೂಮಿಗ್ ಬಂದ್ರೆ ಕೇಳ್ ನೋಡಿ, ಕೃಷ್ಣ ಹೇಳಿದ್ದೆ ಕರೆಕ್ಟ್ ಅಂತಾರೆ. ಕೃಷ್ಣ, ಅಯ್ಯೋ ತಾತ ನಾನ್ ನೋಡ್ತಿರ್ತಾನೆ ಅನ್ಸುತ್ತೆ. ನಾನು ಹೋಗ್ ಬರ್ತೀನಿ. ಸ್ಟಾರ್ಟ್ ಅಶ್ವಿನ್, ಈ ಜಾಗ ಯಾಕೆ ಇಷ್ಟೊಂದು ಕತ್ಲಾಗಿದೆ? ಅಶ್ವಿನ್ ಮಾತಾಡೋ, ನನಗೆ ಭಯ ಆಗ್ತಾ ಇದೆ. ಅಶ್ವಿನ್ ಏನಿದೆಲ್ಲ? ಏನಂತ ಹೇಳಿ, ನಾನು ನಿನ್ ಬಗ್ಗೆ ಮಾತಾಡಕ್ಕೆ ಪದಗಳು ಸಾಲ್ದೆ ತಡ್ಕಾಡ್ತಾ ಇದ್ದೀನಿ. ನಾನ್ ಸ್ಕೂಲ್ಗೆ ಹೋಗೋ ವಯಸ್ಸಲ್ಲಿ ದೊಡ್ಡನಾದ್ಮೇಲೆ ನೀನ್ ಏನಾಗ್ತೀನಿ ಅಂತ ನಮ್ಮ ಅಪ್ಪ ಕೇಳಿದಾಗ ನಾನ್ ಇಂಜಿನಿಯರ್ ಆಗ್ತೀನಿ ಅಂತಾನು ಹೇಳಿಲ್ಲ, ಡಾಕ್ಟರ್ ಆಗ್ತೀನಿ ಅಂತಾನು ಹೇಳಿಲ್ಲ, ರಚನಾ ತರ ಸ್ಟಾರ್ ಆಗ್ತೀನಿ ಅಂತ ಹೇಳಿದೆ. ಪ್ರತಿಯೊಬ್ರು ಲೈಫಲ್ಲೂ ಒಂದ್ ಗೋಲ್ನ ಸೆಟ್ ಮಾಡಕ್ಕೆ ಯಾರಾದ್ರೂ ಒಬ್ರು ಸ್ಫೂರ್ತಿ ಆಗಿ ಆಗ್ತಾರೆ. ನನ್ನ ಸ್ಫೂರ್ತಿ ನೀನು ರಚನ. ನೀನು ಬರೀ ಅಭಿಮಾನಿಗಳ ಪಾಲಿಗೆ ಮಾತ್ರ ಅಲ್ಲ, ನನ್ನ ಪಾಲಿ ಕೂಡ ಆರಾಧ್ಯ ದೇವ. ನಾನು ದೇಹ ಆದ್ರೆ ನೀನು ಆತ್ಮ, ನಾನು ಶಿವ ಆದ್ರೆ ನೀನು ಪಾರ್ವತಿ, ನೀನು ಲೇಡಿ ಸೂಪರ್ ಸ್ಟಾರ್ ಆದ್ರೆ
ನಾನು ಡಾನ್ಸಿಂಗ್ ಸ್ಟಾರ್. ಎರಡು ಎನರ್ಜಿಗಳು ಸೇರಿದ್ರೆ ಎಲೆಕ್ಟ್ರಿಸಿಟಿ ತಯಾರಾಗುತ್ತೆ, ದೀಪ ಉರಿಯುತ್ತೆ. ನಾನು ನೀನು ಒಂದಾದ್ರೆ ಮ್ಯಾಜಿಕ್ ಕ್ರಿಯೇಟ್ ಆಗ ಕನ್ನಡ ಸಿನಿಮಾ ಬೆಳಗತ್ತೆ. ಈ ಕ್ಷಣನ ನೆನ್ಪಿಡ್ಕೋ ಬಿಯೋಡಿ. ಇನ್ನೂ 100 ವರ್ಷದ ನಂತರನೂ ನಾನು ಹೀಗೆ ನಿನ್ನ ಕಾಲಡಿ ಕೂತಿರ್ತೀನಿ, ಯಾಕಂದ್ರೆ ನೀನ್ ನನ್ನ ಪಾಲಿನ ಸರ್ವಸ್ವ. ನನ್ನ ಕೈ ಹಿಡಿತ್ಯಾ ಬಿಯೋಡಿ. Will you marry me? No! ಸಾಧ್ಯ ಇಲ್ಲ. ನನ್ನ ಮಾತಿಂದ ನಿನಗ್ ಹರ್ಟ್ ಆಗಿದ್ರೆ ಐ ಆಮ್ ಸಾರಿ. ನಿನಗ್ ಗೊತ್ತು ಅಮ್ಮ ನನ್ನನ್ನು ಯಾವ ದಾರಿಯಲ್ಲಿ ನಡೆಸ್ತಾರೋ ಆ ದಾರಿಲೇ ನಡೆಯೋಳ್ ನಾನು ಅಂತ. ನನಗ್ ಯಾರ ಬಗ್ಗೆನೂ ಯಾವ ಭಾವನೆನೂ ಇಲ್ಲ ಅಶ್ವಿನ್. ನಿಜವಾದ ಪ್ರೀತಿ ಶುರು ಆಗೋದು ಮದ್ವೆ ನಂತರ ಅಂತ ನಂಬಿರೋಳ್ ನಾನು. ಅಮ್ಮ ಯಾವ ಹುಡ್ಗನ ಒಪ್ತಾರೋ, ಯಾವ ಹುಡ್ಗನ ನಿನಗ್ ಸರಿಯಾದ ಜೋಡಿ ಅಂತಾರೋ ಆ ಹುಡ್ಗನ್ನೇ ನನ್ ಮದ್ವೆ ಆಗೋದು. ನನ್ ಜೀವನನ ಆ ಕ್ಷಣದಿಂದ ನಾನು ಶುರು ಮಾಡ್ತೀನಿ. ದಯವಿಟ್ಟು ನನ್ ಡಿಸಿಷನ್ ನ ಅರ್ಥ ಮಾಡ್ಕೋ, ನೊಂದ್ಕೋಬೇಡ ಪ್ಲೀಸ್. ಬ್ರಹ್ಮ ನನ್ನ ಸೃಷ್ಟಿ ಮಾಡ್ಬೇಕಾದ್ರೇನೆ ನಿನ್ ಹೆಸರನ್ನ ನನ್ನ ಹಳೆ ಮೇಲೆ ಕೆತ್ತು ಬಿಟ್ಟಿದ್ದಾನೆ ಬ್ಯೂಳೆ. ಅದಕ್ಕೆ ಈ ಮದ್ವೆ ಅನ್ನೋ ಮುದ್ರೆ ಬೀಳೋದ್ ಒಂದೇ ಬಾಕಿ. ಇಷ್ಟರಲ್ಲೇ ಅದು ನಡೆಯುತ್ತೆ. ಇಟ್ಸ್ ಜಸ್ಟ್ ಅ ಮ್ಯಾಟರ್ ಆಫ್ ಟೈಮ್ ಅಷ್ಟೇ. ಅಯ್ಯೋ ಹಿಂಗೆಲ್ಲ ನಡ್ಕೊಂಡ ಅವನು ಎಷ್ಟು ಧೈರ್ಯ ಇದ್ರೆ ಅವ್ನು ನಿನಗೆ ಪ್ರಪೋಸ್ ಮಾಡ್ತಾನೆ. ಒಂದ್ ಕ್ಷಣ ಹಾರ್ಟ್ ಬಿಟ್ಟೆ ನಿಂತ ಹೋದಂಗ ಆಗ್ಬಿಟ್ಟಿತ್ತು ಭಯಕ್ಕೆ. ಹೇಗೋ ಅಮ್ಮನ ಹೆಸರಲ್ಲಿ ತಪ್ಸ್ಕೊಂಡ್ ಬಂದ್ಬಿಟ್ಟೆ. ಅವನ್ ಜೊತೆ ಹೋಗ್ಬೇಡ ಅಂತ ನಾನು ನಿನ್ಗೆ ಮೊದ್ಲೇ ಹೇಳಿರ್ಲಿಲ್ವಾ? ಅಮ್ಮ ಹೇಳಿಲ್ಲ ಅಂದ್ರೆ ನಾನು ಹೋಗ್ತಿರ್ಲಿಲ್ಲ ಕಣೆ. ಒಳ್ಳೆ ಕಾಮಿಡಿ ಸಿನಿಮಾ ನೋಡಕ್ಕೆ ಥಿಯೇಟರ್ಗೆ ಹೋಗಿ ಹಾರರ್ ಸಿನಿಮಾ ನೋಡ್ಕೊಂಡ್ ಬಂದಂಗಾಯ್ತು. ಒಟ್ನಲ್ಲಿ ನಿಮ್ ಸಿಕ್ಕಿದ್ ಒಂದೇ ಒಂದ್ ಅಪರೂಪದ ರಜೆನೋ ಆ ಡಾನ್ಸಿಂಗ್ ಸ್ಟಾಕ್ ಹಾಳ್ ಮಾಡ್ಬಿಟ್ನ. ಛೇ, ನೀನ್ ಅದ್ ಒಂದಿನಾದ್ರೂ ಖುಷಿಯಾಗಿರ್ತೀಯಾ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ, ಅದಕ್ಕೂ ಕಲ್ ಹಾಕ್ಬಿಟ್ಟ. ಕೆಟ್ಟದ್ರಲ್ಲೂ ಒಂದ್ ಒಳ್ಳೇದ್ ನಡೆಯುತ್ತೆ ಅಂತಾರಲ್ಲ ಅದ್ ನಿಜಾನೇ. ಕೃಷ್ಣ ಸಿಕ್ಕಿದ್ಲು ನನ್ಗೆ. ಕೃಷ್ಣನ? ಓ ಸಾರಿ, ಕೃಷ್ಣ ಅಂದ್ರೆ ಯಾರು ಅಂತ ಗೊತ್ತಿಲ್ಲ ಅಲ್ವಾ ನಿನ್ಗೆ? ನಾವ್ ಹೋಗಿದ್ ಹೋಟೆಲ್ಗೆ ಕೃಷ್ಣನು ಬಂದಿದ್ಲು. ಎಂತ ಮುದ್ದಾದ ಮಗು ಗೊತ್ತಾ, ಅವಳು ಮಾತಾಡ್ತಾ ಇದ್ರೆ ಹರಡ್ ಹುರ್ದಂಗೆ ಕೇಳ್ತಾನೆ ಇರ್ಬೇಕು ಅನ್ಸುತ್ತೆ. ಆ ನಿಷ್ಕಲ್ಮಶ ನಗು, ಅವಳ ಕಣ್ಣಲ್ಲಿ ಕಾಣಿಸೋ ಪ್ರೀತಿ, ಅವಳು ನನ್ ಕೈ ಹಿಡ್ಕೊಂಡ್ರೆ ಅದೇನೋ ಒಂಥರ ನೆಮ್ಮದಿ ಫೀಲ್ ಆಗುತ್ತೆ ನನ್ಗೆ ನಿಧಿ. ಅವಳ ಕೈನ ಹಾಗೆ ಗಟ್ಟಿಯಾಗಿ ಹಿಡ್ಕೊಂಡೇ ಇರೋಣ ಅಂತ ಅನ್ಸುತ್ತೆ. ಯಾಕೆ ನನ್ನನ್ನೇ ನೋಡ್ತಾ ಇದೀಯಾ? ನಮ್ ರಚನಾ ಬದ್ಲಾಗ್ತಾ ಇದ್ದಾಳೆ. ಮುಂಚೆ ಎಲ್ಲ ಶೂಟಿಂಗ್ ಮುಗಿಸಿ ಮನೆಗ್ ಬಂದ್ಬಿಟ್ರೆ ಹೋಗಿ ಮಲಗಿದ್ರೆ ಸಾಕಪ್ಪ ಅಂತ ಇರ್ತಿದ್ದೆ. ಆದ್ರೆ ಇತ್ತೀಚೆಗೆ ಏನೋ ಒಂದ್ ಹೊಸ ಎನರ್ಜಿ, ಏನೋ ಒಂದ್ ಹೊಸ ಹ್ಯಾಪಿನೆಸ್. ಹೌದಾ? ನೀನ್ ಈಗೀಗ ನಮ್ ಹಂಗೆ ನಾರ್ಮಲ್ ಹುಡ್ಗಿ ಅಂತಾನೆ ಅನಿಸ್ತೀಯ. ಅಮ್ಮಂಗೆ ಅಡ್ಗೆ ಮಾಡ್ತೀನಿ ಅಂತ ಅಡ್ಗೆ ಮನೆಗ್ ಹೋಗ್ತೀಯಾ,
ಅಲ್ಲೇನಾದ್ರೂ ಇಶ್ಯೂ ಕ್ರಿಯೇಟ್ ಆದ್ರೆ ನಾನಿದ್ದೀನಿ ಅಂತ ನಮ್ಮ ಅಮ್ಮನ ಪಕ್ಕದಲ್ಲೇ ಬಂದ್ ನಿತ್ಕೊಂತೀಯ, ನಮ್ಮ ಅಪ್ಪಂಗೆ ಆವಾಜ್ ಹಾಕ್ತೀಯ, ನಂಗೆ ಹೀಗಿರೋಕೆ ಇಷ್ಟ ಅಮ್ಮ ಅಂತ ಮೊದಲನೇ ಸಲ ದೊಡ್ಡಮ್ಮನ ಮುಂದೆನೆ ಮಾತಾಡ್ತೀಯ. ಇವೆಲ್ಲ ಒಂದ್ ಕಡೆಗಾದ್ರೆ ಇನ್ನೊಂದ್ ಕಡೆ ಸಿಕ್ತವ್ರ ಜೊತೆಗೆಲ್ಲ ಜಗಳಕ್ ಹೋಗ್ತಿದ್ಯಾ? ಸಿಕ್ತವ್ರ ಜೊತೆಲ್ಲ ನಾನೆಲ್ಲ ಜಗಳಕ್ ಹೋಗ್ತಾ ಇದ್ದೀನಿ? ದೇವಸ್ಥಾನದಲ್ಲಿ ಮಾಡ್ದಿಯಲ್ಲಮ್ಮ ಗಲಾಟೆನ. ಓ, ಜೀವ ಬಗ್ಗೆ ಹೇಳ್ತಾ ಇದೀಯಾ? ಅವರು ಸಿಕ್ಕಿದ್ರು ಇವತ್ ಹೋಟೆಲ್ ಅಲ್ಲಿ. ಓ, ಅಲ್ಲೂ ಗಲಾಟೆನ ಹಾಗಿದ್ರೆ? ಏ ಇಲ್ಲಪ್ಪ, ಅವ್ರು ನಂಗ್ ಮಾಡಿರೋ ಸಹಾಯಕ್ಕೆ ಥ್ಯಾಂಕ್ ಯು ಹೇಳ್ದೆ, ಹಾಗೆ ನನ್ನಿಂದ ಆಗಿರೋ ತಪ್ಪಿಗೆ ಸಾರಿನೂ ಕೇಳ್ದೆ. ಕಾಂಪ್ರಮೈಸ್ ಅನ್ನು. ನನ್ಗೊಂದ್ ಡೌಟು. ಏನು? ಅದ್ ಹೇಗೆ ಜೀವ ಮತ್ತೆ ಮತ್ತೆ ನಿನ್ ಲೈಫ್ ಅಲ್ಲಿ ಬರ್ತಿದಾರೆ? ಮಾರ್ಕೆಟ್, ಪ್ಯಾನಿಕ್ ಅಟ್ಯಾಕ್, ದೇವಸ್ಥಾನ, ಇವತ್ತು ಹೋಟೆಲ್, ಏನಿ ಕನೆಕ್ಷನ್? ಕನೆಕ್ಷನ್? ಏನೇ ಹೇಳ್ತಾ ಇದ್ಯಾ? ಒಬ್ಬ ಗುರುತು ಪರಿಚಯ ಇಲ್ದಿರೋ ವ್ಯಕ್ತಿ ನಮ್ ಜೀವನದಲ್ಲಿ ಪದೇ ಪದೇ ಎದುರಾಗ್ತಿದ್ದಾನೆ ಅಂತಂದ್ರೆ ಮುಂದೆ ಆ ವ್ಯಕ್ತಿಯಿಂದ ನಮ್ ಜೀವನದಲ್ಲಿ ಒಂದ್ ದೊಡ್ಡ ಟ್ವಿಸ್ಟ್ ಬರುತ್ತಂತೆ. ಒಂದ್ ಕಥೆಲಿ ಓದಿದ್ದೆ. ಅಷ್ಟೆಲ್ಲ ಏನೂ ಇಲ್ಲ, ಅಚಾನಕ್ ಎಷ್ಟೊಂದ್ ಜನ ಪರಿಚಯ ಆಗಿರ್ತಾರೆ ನಮ್ಗೆ, ಇವರು ಹಾಗೆ ಒಬ್ರು. ಒಟ್ನಲ್ಲಿ ಆ ಹೊರಗಿನ ವ್ಯಕ್ತಿಯಿಂದ ನಿಮ್ಗೆ ಒಳ್ಳೇದಾದ್ರೆ ಮನೆ ವ್ಯಕ್ತಿ ಅನ್ನಿಸ್ಕೊಂಡಿರೋ ಅಶ್ವಿನಿಂದ ಬರ್ಲಿ ತೊಂದ್ರೆನೆ. ದೊಡ್ಡಮ್ಮಂಗ್ ಹೇಳಿ ಅವನನ್ನ ನಿನ್ನಿಂದ ದೂರ ಇಡೋದಿಕ್ ಹೇಳ್ಬೇಕು. ಯಾರನ್ನ? ನನ್ನ ಮಗಳು ಮದುವೆ ಮಾಡಿಸೋದಕ್ಕೆ ನೀವ್ ಯಾರು ಅಂತ ಅವನೇನಾದ್ರೂ ಗಲಾಟೆ ನಿಂತ್ಕೊಂಡ್ರೆ? ನಿಮಗೆ ಚೆನ್ನಾಗಿ ಗೊತ್ತು, ರಚನಾಗೋಸ್ಕರ ಅವನು ಯಾವ ಹಂತಕ್ಕೆ ಬೇಕಾದ್ರೂ ಇಳಿತಾನೆ, ಏನ್ ಬೇಕಾದ್ರೂ ಮಾಡ್ತಾನೆ. ಅದ್ಗೆ ಯಾಕೇನು ಮಾತಾಡ್ತಿಲ್ಲ ನೀವು? ಅವನ್ನ ನೆನ್ಸ್ಕೊಂಡು ಭಯ ಆಗ್ತಿದ್ಯಾ? ಪ್ರಪಂಚದಲ್ಲಿ ಅತ್ಯಂತ ಹರಿತವಾದ ಆಯುಧ ಯಾವ್ದು ಗೊತ್ತಾ? ಚಾಕು, ಚೂರಿ, ಬ್ಲೇಡು, ಮಚ್ಚು, ಲಾಂಗು, ವಜ್ರ. ಕೈಯಲ್ಲಿ, ಕತ್ತಲ್ಲಿ, ತಲೆಯಲ್ಲಿದ್ರೆ ಅದು ಆಭರಣ. ಅಪ್ಪಿ ತಪ್ಪಿ ಬಾಯಿಗೆ ಬಿದ್ರೆ ಗಂಟ್ಲನ್ನ ಸೀಳಿ ಕ್ಷಣದಲ್ಲಿ ಮನುಷ್ಯನ ಮುಗಿಸುತ್ತೆ. ಒಂದು ಸಣ್ಣ ವಜ್ರಕ್ಕೆ ಇಷ್ಟು ಪವರ್ ಇರ್ಬೇಕಾದ್ರೆ ಹೆಸರಲ್ಲೇ ವಜ್ರ ಇಟ್ಕೊಂಡಿರೋ ಈ ವಜ್ರೇಶ್ವರಿ ಪವರ್ ಇನ್ನೆಷ್ಟು ಇರ್ಬೇಕು? ರಚನಾ ಅವರಪ್ಪ ಈ ವಜ್ರೇಶ್ವರಿ ಮುಂದೆ ಅಲ್ಲ, ಇವಳ ನೆರಳಿನ ಮುಂದೆನೂ ನಿಲ್ಲೋ ಸಾಹಸ ಮಾಡಲ್ಲ. ಯಾಕಂದ್ರೆ ಅದರ ಪರಿಣಾಮ ಎಷ್ಟು ಭಯಾನಕವಾಗಿರುತ್ತೆ ಅಂತ ಅವನು ಚೆನ್ನಾಗ್ ಗೊತ್ತು. ಟ್ವಿಂಕಲ್, ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ಡ್ರೈವಿಂಗ್ ಸೀನ್ ಶುರು ಆಗ್ಬಿಡುತ್ತೆ. ನೆನ್ಸ್ಕೊಂಡ್ರೆ ಮೈಯೆಲ್ಲ ನಡುಕ್ತಾ ಇದೆ, ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಮಾಡ್ಲೇಬೇಕಲ್ವಾ ಮೇಡಮ್, ವಜ್ರೇಶ್ವರಿ ಅಮ್ಮ ಕಮಿಟ್ ಆಗಿದ್ದಾರೆ. ಸರ್, ಕಾರ್ ರೆಡಿ. ಈ ಕಾರನ್ನೇ ಮೇಡಮ್ ಆಕ್ಷನ್ ಸೀಕ್ವೆನ್ಸ್ ಗೆ ಯೂಸ್ ಮಾಡ್ತಾ ಇರೋದು. ವಜ್ರೇಶ್ವರಿ ಅಮ್ಮ ಅವ್ರ ಕಮಿಟ್ಮೆಂಟ್, ಧೈರ್ಯ ಮಾಡ್ಲೇಬೇಕು.
ಕಾರು ನಿಯಂತ್ರಣ ತಪ್ಪಿ ಲಾರಿಗೆ ಡಿಕ್ಕಿ, ಸ್ಥಳದಲ್ಲೇ ಚಾಲಕನ ಸಾವು. ಬೇಬಿ, ಇವತ್ತು ಯಾಕೋ ಬಾಯಿಗೆ ಬೀಗ ಹಾಕೊಂಡಂಗಿದೆ. ಹೌದಪ್ಪ, ಬೆಳಗ್ಗೆ ಎದ್ದಾಗಿಂದ ಇಲ್ಲಿವರೆಗೂ ಬೀಗ ಹಾಕಿದ ಹಾಗೆ ಇದೆ, ಓಪನ್ ಆಗಿಲ್ಲ. ಹೌದಾ? ದಿನ ಬೆಳಗ್ಗೆ ಏಳ್ಸೋವಾಗ ಬೈಕೊಂಡು ಕಿರಿಕ್ ಮಾಡ್ಕೊಂಡು ಹೇಳ್ತಾ ಇದ್ಲು, ಇವತ್ ನೋಡ್ತೀನಿ ಫುಲ್ ಸೈಲೆಂಟ್. ನಾನ್ ಬೆಳಗ್ಗೆ ಎದ್ಬಿಟ್ಟು ಹಾಲ್ ಕೊಟ್ಟು ಗುಡ್ ಮಾರ್ನಿಂಗ್ ಹೇಳಿದ್ರು ಮಾತೇ ಇಲ್ಲ, ಫುಲ್ ಸೈಲೆನ್ಸ್. ನಾನ್ ಜಡೆ ಹಾಕುವಾಗ ಅಯ್ಯೋ ಅಮ್ಮ ಅಂತ ಕಿರಿಸ್ತಾ ಇದ್ಲು, ಈಗ ನೋಡಿದ್ರೆ ಫುಲ್ ಸೈಲೆನ್ಸ್. ಈ ಸೈಲೆನ್ಸ್ ಹಿಂದ್ಗಡೆ ಏನಾದ್ರು ಭಯಂಕರವಾದ ವೈಲೆನ್ಸ್ ಇರ್ಬೋದಾ ಅಂತ. ಬೇಬಿ ಬೇಬಿ, ಯಾಕೆ ಮಾತಾಡ್ದಂಗೆ ಕುತ್ಕೊಂಡಿದ್ಯಾ? ನಮ್ಮಿಂದ ಏನಾದ್ರು ತಪ್ಪಾಯ್ತಾ? ನಾವ್ ತಪ್ಪು ಮಾಡೋರೇ ಅಲ್ಲ, ಆದ್ರೂ ಬೈ ಮಿಸ್ಟೇಕ್ ಗೊತ್ತಿಲ್ದಂಗೆ ಏನಾದ್ರೂ. ಬೇಬಿ, ನೀನು ಪಾಪ್ಕಾರ್ನ್ ಉಳ್ದಂಗೆ ಚಟಪಟ ಚಟಪಟ ಅಂತ ಮಾತಾಡ್ತಿರ್ಬೇಕು, ಅವಾಗ್ಲೇ ಚಂದ. ಹೇಳ್ ಬೇಬಿ, ಯಾಕೆ ಹಿಂಗ್ ಮೌನವಾಗಿದ್ಯಾ? ಅಬ್ಬಾ, ನೆನ್ನೆ ಹೋಗಿದ್ ಕರೆಂಟ್ ಇವಾಗ ಬಂದಂಗ ಆಯ್ತು. ಹಾ ಬಾಬಿ ಹೇಳು. ನನ್ ಬೇಬಿ ಏನಾದ್ರು ಕನಸ್ ಕಂಡ್ರೆ ಖಂಡಿತ ನಿಜ ಆಗತ್ತೆ. ಆ ಕನಸನ್ನ ನನ್ಸ್ ಮಾಡೋದಕ್ಕೆ ಈ ಬೇಬಿ ಏನ್ ಬೇಕಾದ್ರೂ ಮಾಡ್ತೀನಿ. 100% ಹೌದು. ಏನ್ ಕನಸು ಬಿದ್ದಿತ್ತು ನಿನಗೆ? ಮಗ ಸ್ಕೂಲ್ ಬಂಕ. Bye, baby. Bye-bye. ನಂಗೊಂಚೂರು ಕೆಲಸ ಇದೆ, ಹೋಗಿ ಬರ್ತೀನಿ. ಏನ ಕೆಲಸ? ಅದು ಗೊತ್ತಾಯ್ತು. ಸಂತೋಷವಾಗಿ ಹೋಗ್ತೀಯ, ಸೈಲೆಂಟ್ ಆಗಿ ವಾಪಸ್ ಬರ್ತೀಯ, ಬೇರೇನು ಆಗಂಗಿಲ್ಲ. ಕಾರು ನಿಯಂತ್ರಣ ತಪ್ಪಿ ಲಾರಿಗೆ ಡಿಕ್ಕಿ, ಸ್ಥಳದಲ್ಲೇ ಚಾಲಕನ ಸಾವು. ಅಡ್ಡಾದಿಡ್ಡಿ ಕಾರು ಚಾಲನೆ, ಸ್ಥಳದಲ್ಲೇ ಬಾಲಕ ಸಾವು. ಅವ್ರ ಕಾರ್ ಕಂಡ್ರೇನೆ ಭಯ, ವಿಧಿ ಇಲ್ಲ. ಏನೋ ಧೈರ್ಯ ಮಾಡ್ಕೊಂಡು ಕಾರಲ್ಲಿ ಕೂತ್ಕೊಂಡ್ರೆ ನೀವ್ ಬರೀ ಸಾವಿನ ಸುದ್ದಿನ ಹೇಳ್ತಾ ಇದ್ದೀರಾ. ಏಯ್ ಯಾರೇ ನೀನು? ಆಫ್ಟರ್ ಆಲ್ ಮೇಕಪ್ ಆರ್ಟಿಸ್ಟ್, ನೀನ್ ನನ್ನ ಹತ್ರ ಬರೋದಕ್ಕೆ ಪರ್ಮಿಷನ್ ತಗೋಬೇಕು. ಅಂತದ್ರಲ್ಲಿ ನನ್ ಫೋನ್ ಕಿತ್ಕೋತಿಯ? ನಿಹಾರಿಕಾ ಮೇಡಮ್, ನಿಹಾರಿಕಾ ಟ್ವಿಂಕಲ್ ಬರೀ ಮೇಕಪ್ ಆರ್ಟಿಸ್ಟ್ ಅಲ್ಲ, ಅವಳ ನನ್ ಫ್ರೆಂಡ್, ಶೂಟಿಂಗ್ ಸ್ಪಾಟ್ ಅಲ್ಲಿ ನನ್ ಫಿಲಾಸಫರ್, ನನ್ ಗೈಡ್ ಎಲ್ಲ. ಅವ್ಳ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರೆ ಸರಿಯಾಗಿರಲ್ಲ. ಸಿನಿಮಾ ಫೀಲ್ಡ್ ಅಲ್ಲಿ ಆರ್ಟಿಸ್ಟ್ ಗಳು ಎಷ್ಟ್ ಮುಖ್ಯನೋ ಅವ್ರಿಗಿಂತ ಹೆಚ್ಚು ಮುಖ್ಯ ಟೆಕ್ನಿಷಿಯನ್ಸ್ ಗಳು. ಯಾರ ಕಣ್ಣಿಗೂ ಕಾಣಿಸದೆ ತೆರೆ ಹಿಂದೆ ನಮಗೋಸ್ಕರ ದುಡಿಯೋ ಜೀವಗಳು ಅವ್ರು. ಅವ್ರ ಬಗ್ಗೆ ಮಾತಾಡುವಾಗ ಭಯ ಭಕ್ತಿ ಇಟ್ಕೊಂಡ್ ಮಾತಾಡು. ಏನೇ ಧ್ವನಿ ಏರ್ಸ್ ಮಾತಾಡ್ತಿದ್ಯಾ? ನನ್ ಬಗ್ಗೆ ಗೊತ್ತಲ್ಲ ನಿಂಗೆ? ನಿನ್ ಜೊತೆ ಜಗಳ ಆಡೋ ಯಾವ ಆಸಕ್ತಿನೂ ಇಲ್ಲ ನಮ್ಗೆ. ನಮ್ ಪಾಡಿ ನಮ್ಮನ್ ಕೆಲಸ ಮಾಡಕ್ ಬಿಟ್ಬಿಡು, ಪ್ಲೀಸ್ ಡಿಸ್ಟರ್ಬ್ ಮಾಡ್ಬೇಡ. ಮಾಡ್ತೀನ್ ಕಣೆ, ನಾನ್ ಬಂದಿರೋದು ನಿನ್ ಡಿಸ್ಟರ್ಬ್ ಮಾಡಕ್ಕೆ, ನಿನ್ ಶೂಟಿಂಗ್ ನ ಹಾಳು ಮಾಡಕ್ಕೆ. ಏನ್ ಮಾಡ್ತೀಯ ಹೇಳೆ, ಏನೇ ಮಾಡ್ತೀಯ?
ರಾಧಿಕಾ ನೋವು ಆಯ್ತಾ? ಟ್ವಿಂಕಲ್ ನೀರ್ ತಗೊಂಡ್ ಬಾ. ಬೇರೆ ಕಡೆ ಏನಾದ್ರು ಆಗಿದ್ಯಾ ಅಶ್ವಿನ್? ನೀನೇನು ಅವಳ ಮೇಲೆ ಕೈ ಮಾಡ್ದೆ? ಅವಳು ನಿನ್ ಮೇಲೆ ಕೈ ಮಾಡಿದ್ಲು, ಅದಕ್ಕೆ ನಾನು ಅವಳ ಮೇಲೆ ಕೈ ಮಾಡಿದ್ದು. ಅವಳು ನನ್ನ ಅಕ್ಕ. ನಿನಗೆ ಅವಳ ಮೇಲೆ ಇರೋ ಇದೇ ಫೀಲಿಂಗು ಅವಳಿಗೆ ನಿನ್ ಮೇಲೆ ತಂಗಿ ಅಂತ ಇದೆಯಾ? ನಾವು ಅಕ್ಕ ತಂಗಿರು, ಇವತ್ ಜಗಳ ಆಡ್ತೀವಿ, ನಾಳೆ ಒಂದಾಗ್ತೀವಿ, ನಮ್ಮಿಬ್ರು ಮಧ್ಯೆ ಬರಕ್ ನಿಂಗೆ ಯಾವ ಅಧಿಕಾರನೂ ಇಲ್ಲ. ಏ ಸಾಕ್ ಮಾಡು ನಿನ್ ನಾಟ್ಕನ. ಮೊದ್ಲೇ ಹುಚ್ಚು ಕೋತಿ ಇವನು, ಸುಮ್ನೆ ಕೈ ತೋರ್ಸಿದ್ರೇನೆ ಕಚ್ಚಕ್ ಬರ್ತಾನೆ. ಅಂತದ್ರಲ್ಲಿ ನೀನು ಬಾಲಕ್ ಬೆಂಕಿ ಇಟ್ರೆ ಸುಮ್ನೆ ಇರ್ತಾನ? ರಾಧಿಕಾ ಏನ್ ಮಾತಾಡ್ತಿದ್ಯಾ ನೀನು? ನೀನ್ ನನಗ್ ಸಪೋರ್ಟ್ ಮಾಡೋ ತರ ಮಾತಾಡಿ ಅವನ ನೀನು ರೊಚ್ಚಗೆ ಎಪ್ಪಿಸ್ತಾ ಇದ್ಯಾ? ನೀನ್ ಮಾಡ್ತಿರೋದ್ ಏನು ಅಲ್ಲ, ನಿನ್ನಿಂದ ಇನ್ನೂ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಅಂತ ಇಂಡೈರೆಕ್ಟ್ ಆಗ ಅವನ್ಗೆ ಎನ್ಕರೇಜ್ ಮಾಡ್ತಿದ್ಯಾ? ಅಯ್ಯೋ ದೇವ್ರೆ, ಹೇಗೆಲ್ಲ ಯೋಚನೆ ಮಾಡ್ತೀಯ ನಿಹಾರಿಕಾ ನೀನು? ಸಾಕ್ ನಿಲ್ಸಾಯ್, ಕಂಡಿದ್ದೀನಿ. ರಚನಾ ಮೇಡಮ್, ಶಾರ್ಟ್ ರೆಡಿ ಆಗಿದೆ ಅಂತೆ, ನಾನ್ ಟಚ್ ಅಪ್ ಕೊಡ್ತೀನಿ, ಬನ್ನಿ ಹೋಗೋಣ ಬನ್ನಿ. ಒಂದ್ ಹೆಣ್ಣಿನ ಮೇಲ್ ಕೈ ಮಾಡ್ತೀಯಲ್ಲ, ನಾಚಿಕೆ ಆಗಲ್ಲ ನಿನ್ಗೆ? ಹೆಣ್ಣ ಯಾ ನೀನಾ? ಈ ಡಬಲ್ ಗೇಮ್ ಎಲ್ಲ ರಚನಾ ಹತ್ರ ಇಟ್ಕೋ, ನನ್ ಮುಂದೆ ಏನಾದ್ರು ತೋರಿಸಿದ್ರೆ ಸ್ಯಾಂಪಲ್ ಅಷ್ಟೇ. ಇನ್ನು ಫಸ್ಟ್ ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆಗಿಲ್ಲ, ಆಗ್ಲೇ ಹೀರೋ ಫೀಲಿಂಗ್ ನಿನ್ಗೆ? ಫಸ್ಟ್ ಫಿಲಿಂ ಆದ್ರು ನಾನಾದ್ರೆ ಹೀರೋ, ನಿನ್ ತರ ಕ್ಯಾರೆಕ್ಟರ್ ಆರ್ಟಿಸ್ಟ್ ಅಲ್ಲ. ಸೈಡ್ ಗೋ. ಇನ್ ಮುಂದೆ ನನ್ ಹಿಟ್ ಲಿಸ್ಟ್ ಅಲ್ಲಿ ನೀನು ಇರ್ತೀಯ. ಏಯ್ ಮೂಟೆ ಕಟ್ಬಿಡ್ತೀನಿ ನಿನ್ನ. ನಿನ್ ಲಿಮಿಟ್ ಅಲ್ಲಿ ನೀನ್ ಇರ್ದೆ ರಚನಾಗ ಏನಾದ್ರು ತೊಂದ್ರೆ ಕೊಟ್ರೆ ಕೊಡ್ತೀನಿ ಕಣೋ. ತಾಪತ್ತಿದ್ರೆ ತಡಿಯ ನೋಡೋಣ.